ಹಾಯ್, ವೆಲ್ಕಮ್ ಟು ಲೇಖನಾಸ್ ಕಿಚನ್. ಇವತ್ತಿನ ರೆಸಿಪಿ ಚಿಕನ್ ಮಸಾಲ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಚಪಾತಿ, ರೋಟಿ, ನಾನ್ಗೆಲ್ಲ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸಲ. ಬನ್ನಿ, ಮಾಡೋದು ಹೇಗೆ ನೋಡೋಣ. ಒಂದು ಬಾಂಡ್ಲಿಗೆ ಎಣ್ಣೆ, ಸ್ವಲ್ಪ ಎಣ್ಣೆ ಸಾಕು. ಅದಕ್ಕೆ ಜೀರಿಗೆ ಒಂದು ಸ್ಪೂನ್, ಅರ್ಧ ಸ್ಪೂನ್ ಶಾಹಿ ಜೀರಾ, ಗೋಡಂಬಿ, ಚಕ್ಕೆ ಒಂದಿಂಚು, ಲವಂಗ ಒಂದು ನಾಲ್ಕು, ಮೆಣಸು ಒಂದು ಎಂಟು ಅಥವಾ ಒಂದು ಹತ್ತು, ಒಂದು ಏಲಕ್ಕಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಜೀರಿಗೆ, ಶಾಹಿ ಜೀರಾ, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಗೋಡಂಬಿ, ನೋಡಿ ಪುನಃ ಹೇಳಿದ್ದೀನಿ, ಇದನ್ನು ಹಾಕಿ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೊಂದು ಸ್ವಲ್ಪ ಕಾಯಿ ತುರಿ ಕಾಯಿ ಹಾಕೋಣ. ಹಸಿ ಕಾಯಿ ಹಾಕಿ ಫ್ರೈ ಮಾಡೋಣ. ಎಣ್ಣೆ ಒಂದು ಸ್ವಲ್ಪ ಹಾಕಿದ್ರು ಸಾಕು. ಅದಕ್ಕೆ ಒಂದು ಅರ್ಧದಷ್ಟು ಅಥವಾ ಒಂದು ಚಿಕ್ಕ ಸೈಜಷ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಗೋಲ್ಡನ್ ಬ್ರೌನ್ ಆ ಥರ ಎಲ್ಲ ಬರೋದೇನು ಬೇಕಾಗಿಲ್ಲ, ಸ್ವಲ್ಪ ಕಲರ್ ಟರ್ನ್ ಆದರೆ ಸಾಕು. ಅದಕ್ಕೆ ಒಂದು ಟೊಮ್ಯಾಟೊ, ಇದೆಲ್ಲ ರುಬ್ಕೊಬೇಕು. ಅದಕ್ಕೆ ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಕೊಂಡಿದ್ದೀನಿ. ಟೊಮ್ಯಾಟೊ ಒಂದು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಇದು ತಣ್ಣಗಾದ ನಂತರ ಇದು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಬಿಡೋಣ. ನಂತರ ಪುನಃ ಬಾಂಡ್ಲಿಗೆ ಈರುಳ್ಳಿ, ಉದ್ದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಫ್ರೈ ಆದಮೇಲೆ ಇದಕ್ಕೆ ಟೊಮ್ಯಾಟೊ, ಒಂದು ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಒಂದು ಸ್ಪೂನ್, ಶುಂಠಿ ಆದರೆ ಒಂದೆರಡು ಸ್ಪೂನ್ ಬೆಳ್ಳುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಈ ಚಿಕನ್ ಮಸಾಲ ತುಂಬ ಚೆನ್ನಾಗಿರುತ್ತೆ, ರೈಸ್ ಜೊತೆಗೂ ಕೂಡ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಗೀ ರೈಸ್ ಜೊತೆ ಕೂಡ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಟೊಮೆಟೊ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು, ನಂತರ ಇದಕ್ಕೊಂದು ಸ್ವಲ್ಪ ಅರಿಶಿನದ ಪುಡಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಚಿಕನ್ ಪೀಸಸ್, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಚಿಕನ್ ಪೀಸಸ್ ನೀರು ಹಾಕಬಾರ್ದು ಇದಕ್ಕೆ, ಹಾಗೇ ನೀವು ಫಸ್ಟಿಗೆ ನೀರು ಹಾಕ್ತೇನೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚಿಕನ್ ಪೀಸಸ್. ಇದರಲ್ಲೇ ಮಸಾಲೆಯಲ್ಲಿ ಅಂದರೆ ಈ ಮಸಾಲೆ ಈರುಳ್ಳಿ ಟೊಮ್ಯಾಟೊ ಶುಂಠಿ ಮಾಡ್ಕೊಂಡಿರೋ ಮಸಾಲೆಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ನೀರು ಹಾಕಬಾರ್ದು ಯಾಕೆಂದರೆ ಚಿಕನ್ನೇ ನೀರು ಬಿಡುತ್ತೆ. ಚೆನ್ನಾಗಿ ಫ್ರೈ ಆಗಬೇಕು ಚಿಕನ್ನು. ನೋಡಿ ಸ್ವಲ್ಪ ಮುಕ್ಕಾಲು ಭಾಗ, ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ ಹಾಗೂ ಗರಂ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದೇ ಒಂದು ಚೂಚೂರು ನೀರು ಬಿಟ್ಟಂಗಿದೆ, ಇದರಲ್ಲೇ ಬೇಯುತ್ತೆ, ನೀವೇನು ಎಕ್ಸ್ಟ್ರಾ ನೀರು ಹಾಕೋದು ಬೇಡ. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಆಗಲೇ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್, ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು, ಅನ್ನಕ್ಕೆ ಬೇಕಾ, ಅನ್ನಕ್ಕಾದರೆ ಸ್ವಲ್ಪ ತೆಳು ಇರಬೇಕು, ಚಪಾತಿ ರೋಟಿಗೆ ಮತ್ತು ಈ ಗೀ ರೈಸಿಗೆಲ್ಲ ನೆಂಚ್ಕೊಳ್ಳೋದಿದ್ರೆ ಸ್ವಲ್ಪ ಗಟ್ಟಿ ಇರಲಿ ಗ್ರೇವಿ, ಆ ಥರ ನೋಡ್ಕೊಂಡು ನೀರು ಹಾಕ್ಕೊಬೇಕು. ನೋಡಿ ಇದು ಚಪಾತಿಗೆಲ್ಲ ಕರೆಕ್ಟಾಗಿದೆ, ಗೀ ರೈಸು ಚಪಾತಿಗೆಲ್ಲ. ಬೇಕಾದವರು ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚಿಕನ್ ಚೆನ್ನಾಗಿ ಬೇಯಬೇಕು, ಎಣ್ಣೆ ಬಿಟ್ಕೊಬೇಕು ಸೈಡಲ್ಲೆಲ್ಲ. ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಇಷ್ಟೇ, ತುಂಬ ಈಸಿ. ನೋಡಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ, ರೆಡಿಯಾಗಿದೆ ಚಿಕನ್ ಮಸಾಲ ರೆಡಿ.
ತುಂಬ ಈಸಿಯಾಗಿದೆ, ಬೇಗ ಕೂಡ ಆಗುತ್ತೆ. ಎಲ್ಲ ಟ್ರೈ ಮಾಡಿ. ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಲೇಖನಾಸ್ ಕಿಚನ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋ ಒಂದಿಗೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.